ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ದೊಡ್ಡ ಯಜಮಾನರು ಪಟ್ಟದಲ್ಲಿದ್ದರು ಅವತ್ತಿನ ಕಾಲದಲ್ಲಿ, ಅವರ ಮಾತೆ ಹತ್ತುವರೆಗೂ ವೇದ ವಾಕ್ಯ ಆಗಿತ್ತು. ಹತ್ತೂರು ಅಂತ ಯಾಕೆ ಹೇಳ್ತೀರಿ ನರಸಯ್ಯನವರೇ? ಸಾಲಿಗ್ರಾಮದಲ್ಲಿ ಕೂತು ದೊಡ್ಡ ಯಜಮಾನರು ಏನಾದ್ರು ನಿರ್ಧಾರ ತಗೋತಾರೆ ಅಂದ್ರೆ ಆಗಿನ ಕಾಲದ ಸರ್ಕಾರ ಅವ್ರ ಮಾತನ್ನ ಚಾಚು ತಪ್ಪದೆ ಕೇಳ್ತಾ ಇತ್ತು. ಆಗೆಲ್ಲ ಈ ಊರಿನ ವೈಭವನೇ ಬೇರೆ ಇತ್ತು ಬಿಡಿ. ಯಾವುದೇ ಕೆಲಸ ಆಗ್ಬೇಕು ಅಂದ್ರು ಮಿನಿಸ್ಟರ್ಗಳು ನಮ್ಮೂರಿಗೆ ಬಂದು ಹೋಗ್ತಾ ಇದ್ರು. ಆಗ ನಾವೆಲ್ಲ ಹೇಗಿದ್ವಿ? ಈಗ ಇಷ್ಟು ವರ್ಷ ಆದ್ಮೇಲೆ ಬಂದಿದ್ದೀವಿ, ಮತ್ತೆ ಸೇರಿದ್ದೀವಿ. ಕಾಲ ಬದಲಾಗಿದೆ, ಸಂಬಂಧಗಳು ಬದಲಾಗಿದೆ. ದೊಡ್ಡ ಯಜಮಾನರಿಲ್ಲ ಅನ್ನೋದೊಂದು ಬಿಟ್ಟರೆ ಈ ಮನೆ ತನಕಿರೋ ಗೌರವ ಈಗಲೂ ಕಣ್ಣು ಕಟ್ಟದಾಗಿದೆ. ಅದೆಲ್ಲ ನಿಜನೇ ವೀರೇಂದ್ರ. ಅವತ್ತು ದೊಡ್ಡ ಯಜಮಾನರ ಸೇವೆ ಮಾಡ್ತಿದ್ದವರೆಲ್ಲ ಮತ್ತೆ ಇವತ್ತು ಒಟ್ಟಿಗೆ ಸೇರಿದ್ದೀವಿ. ಆದರೆ ಅವನೊಬ್ಬನು ಬಿಟ್ಟು ಯಾರ ಬಗ್ಗೆ ಮಾತಾಡ್ತಿದ್ದಾರೆ ನರಸಯ್ಯ ಅವರೇ? ನಮ್ಮ ವೀರೇಂದ್ರ ಪ್ರಾಣ ಸ್ನೇಹಿತರ ಬಗ್ಗೆ. ಹೌದು, ನಾನು ಅವನ್ನ ತುಂಬ ಸಲ ನೆನೆಸ್ಕೊಂಡಿದ್ದೀನಿ. ಯಜಮಾನರದ್ದು ಅವನದು ಎಂಥ ಒಳ್ಳೆ ಸ್ನೇಹ, ಇಡೀ ಊರು ಊರೇ ಇವ್ರನ್ನ ಹಾಡಿ ಹೊಗಳ್ತಾ ಇತ್ತು. ಆದರೆ ಇದ್ದಕ್ಕಿದ್ದ ಹಾಗೆ ಒಂದಿನ ಕಣ್ಮರೆ ಆಗಿಬಿಟ್ಟ. ಅವನು ಎಲ್ಲಿದ್ದಾನೋ, ಎಲ್ಲಿ ಹೋದ್ನು, ಯಾಕೆ ಹೋದ್ನು, ಅವನು ಎಲ್ಲಿದ್ದಾನೋ ಒಂದೂ ಗೊತ್ತಿಲ್ಲ. ನಮ್ಮ ವೀರೇಂದ್ರನ ಅವನು ರಾಮ ಲಕ್ಷ್ಮಣರು ಆಗಿದ್ದರು. ಹೌದೌದು, ಒಂದೇ ತಾಯಿ ಮಕ್ಕಳು ಅಲ್ಲದೆ ಇದ್ರು ಅಣ್ಣ ತಮ್ಮಂದ್ರಕ್ಕಿಂತ ಹೆಚ್ಚಾಗಿದ್ರು. ಅದೇನು ಕೆಟ್ಟ ಕಾಲನೋ ಏನು, ನಂದಿನಿ ಎಂಬರು ಹೋದ್ಮೇಲೆ ಊರಿಗೆ ಊರೇ ಬದಲಾಯಿತು. ಅವನೇನು ಬದುಕಿದ್ದಾನೋ ಇಲ್ವೋ, ಬದುಕಿದ್ರೆ ಅವನು ಎಲ್ಲಿದ್ದಾನೋ, ಅದೆಲ್ಲ ನಿಗೂಢವಾಗಿ ಉಳಿದಿದೆ. ಹೌದೌದು, ಈ ಸಲ ಉತ್ಸವನ ಅದ್ದೂರಿಯಾಗಿ ಮಾಡಬೇಕು. ಯಾಕಂದ್ರೆ ಎಷ್ಟೋ ವರ್ಷ ಆದ್ಮೇಲೆ ಊರಬ್ಬ ಮಾಡ್ತಾ ಇದೀವಿ, ಯಾವುದೇ ಲೋಪಗಳು ಬರಬಾರ್ದು. ಯಜಮಾನ್ರೆ ಕಷಾಯ ಇದನ್ನೆಲ್ಲ ನೀನ್ ಹಾಕಪ್ಪ ತರಕೊಂಡೆ? ಆಳು ಹೇಳಿದ ತಂದಿರ್ತಿರಲ್ಲ ಯಜಮಾನ್ರಿಗೆ, ಆಗ ಟೀ ಕೋಟ್ ಅಭ್ಯಾಸ, ಇವತ್ ಕಷಾಯ ಕೊಡ್ತಾ ಇದೀನಿ ಅಷ್ಟೇ. ನೀವೆಲ್ಲ ಮಾತಾಡ್ತಾ ಇದ್ರಲ್ಲ, ಅದಕ್ಕೆ ನಾನು ಅವ್ರಿಗೇನ್ ಕೇಳಕ್ ಹೋಗಿಲ್ಲ. ಈ ಸುಬ್ಬು ಒಬ್ಬ ಇದ್ರೆ ಸಾಕು, ನಾನ್ ನನ್ನನ್ನು ಮರೆತರು ಇವನ್ ನನ್ನ ನೋಡ್ಕೊಳ್ಳೋದನ್ನ ಮರೆಯಲ್ಲ. ಇಷ್ಟೊತ್ತು ಬೇರೆ ಏನೋ ಮಾತಾಡ್ತಾ ಇದ್ರು, ಆದ್ರೆ ನಾನು ಬರ್ತಿದ್ದಾಗೆ ಮಾತನ್ನೇ ಬದಲಾಯಿಸ್ಬಿಟ್ರಲ್ಲ, ಅಂಥದ್ದೇನಿರ್ಬೋದು? ಈ ಊರಲ್ಲಿ ಏನೇನೋ ನಡೆದಿದೆ, ಯಾರೋ ಕಾಣ್ತಿಲ್ಲ, ಎಲ್ಲಿ ಹೋದ ಅಂತಾನೆ ಗೊತ್ತಿಲ್ಲ ಅಂತಿದ್ರು, ಯಾರಿರ್ಬೋದು? ಯಜಮಾನ್ರ ಸ್ನೇಹಿತ ಅಂತ ಕೇಳ್ದಂಗಿತ್ತು, ಅಂಥವ್ರು ಯಾರು? ಇವರೆಲ್ಲರೂ ಮಾತಾಡ್ತಿರೋದು ಆ ವ್ಯಕ್ತಿ ಬಗ್ಗೆನೇ ಇರ್ಬೋದಾ? ಅವರೇ ಯಜಮಾನ್ರ ಸ್ನೇಹಿತ ಆಗಿರ್ಬೋದಾ? ಈ ವಿಷಯ ಮೊದಲು ಮೇಡಮ್ ಹತ್ರ ಹೇಳ್ಬೇಕು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.